ಆಗಲ್ಲ. ಈಗ ದೊಡ್ಡಬಳ್ಳಾಪುರ ಸ್ಥಳದಲ್ಲಿ ಇವತ್ತು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಆಗಿ ಒಂದು ವರ್ಷ ಆಗ್ತದೆ ಜುಲೈ 28ನೇ ತಾರೀಕು. ಹಾಗಾಗಿ ಒಂದು ವರ್ಷದ ತೃಪ್ತಿದಾಯಕವಾಗಿರ್ತಕ್ಕಂಥ ಒಂದು ಆಡಳಿತ, ಸ್ವಚ್ಛ ಆಡಳಿತ, ವಿಶೇಷವಾಗಿ ಒಂದು ಸ್ವಚ್ಛ ಆಡಳಿತ ಮುನ್ನೋಟವನ್ನು, ಈ ರಾಜ್ಯದ ಮುನ್ನೋಟವನ್ನು, ಅಭಿವೃದ್ಧಿಯ ಮುನ್ನೋಟವನ್ನು ಒಳಗೊಂಡಂತಹ ಒಂದು ಅಭಿವೃದ್ಧಿಯನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತು ಎಲ್ಲ ಇಲಾಖೆಗಳಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಪ್ರಗತಿಯನ್ನು ಕಂಡುಬಂದಿದೆ. ಆಡಳಿತ ಅಂತೂ ಬಹಳ ಒಳ್ಳೆಯ ಶುದ್ಧ ಆಡಳಿತ. ಏನು ಮಾನ್ಯ ಪ್ರಧಾನಮಂತ್ರಿಗಳು ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಏನು ಹೇಳ್ತಾರೆ ಜನ ಹೇಳ್ತಾರೆ. ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ. ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೇ ಹಾದಿಯಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಡೀತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತು 3 ವರ್ಷ ನಮ್ಮ ಬಿಜೆಪಿ ಸರ್ಕಾರ ಬಂದು ರಾಜ್ಯದಲ್ಲಿ 3 ವರ್ಷ ಆಗುತ್ತೆ. ಇವೆರಡರನ್ನ ಇಟ್ಟುಕೊಂಡು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸರ್ಕಾರದ ಫಲಾನುಭವಿಗಳು, ನಮ್ಮ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಗಳು, ಈ 4 ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಇದಾಗ್ತದೆ. ಒಟ್ಟಾರೆಯಾಗಿ ಇದು ನಾವೆಲ್ಲ ಕೂಡ ಸೇರಿ ಬಹಳ ಸಂತೋಷದಿಂದ ಮಾಡುವಂಥ ಕಾರ್ಯಕ್ರಮ ಇದಾಗ್ತದೆ.